ರೋಡಲ್ಲಿ ಹೋಗೋರು ಬರೋರು ಎಲ್ಲ ನೋಡಿ ನಾಗೋ ಹಾಗಾಗೋಯ್ತಲ್ಲ ಅದು ಕಳ್ತಾ ಇದ್ದೀನಿ ಹೋದಲ್ಲೆಲ್ಲ ಏನಂತ ಎಡವಟ್ ಮಾಡ್ಕೊತಾನೆ ಇರ್ತೀನಿ ನಿಮ್ಮ ಹತ್ರ ನಾನು ಒಬ್ಳೆ ನೋಡಿದ್ದೆ ಅನ್ಕೊಂಡಿದ್ದೆ ಈಗ ಊರವರೆಲ್ಲ ನೋಡಿ ನಾಗೋ ಹಾಗಾಗೋಯ್ತಲ್ಲ ಅಲ್ಲನಿ ಪಟ್ಟೆ ಕಳ್ಚಿಡ್ಬೇಕಾದ್ರೆ ಜ್ಞಾನ ಬೇಡ ನಿಮ್ಗೆ ಅಲ್ಲಿ ನಮ್ಮ ಕೂಗಿದೆ ಬರ್ತಾ ಇಲ್ಲಿಲ್ವಾ ಈಗ ಬರೀ ಮೈನಲ್ಲಿ ಬರೋದು ಬರೀ ಮೇಲೆ ಎಲ್ಲೇ ಬಂದೆ ನಿಕ್ಕರ್ ಹಾಕೊಂಡ್ರಲ್ವಾ ಯಾಕೆ ಅದನ್ನು ಕಳ್ಚಿಡ್ಬೇಕಾಗಿತ್ತು ಹೌದು ಅದನ್ನ ಕಳ್ಚಿಟ್ಟಿದ್ರೆ ನೋಡೋರು ಯಾರು ಏ ಅಪ್ಪ ಅಲ್ಲೆಲ್ಲಾದ್ರೂ ಒಂದು ಹೋಟ್ಲ ತಂದ್ರೆ ಸಪ್ಪ ಅಯ್ಯೋ ಈಗ ತಾನೆ ಹೊಟ್ಟೆ ತುಂಬಾ ತಿಂದಿದ್ರಲ್ಲ ಮತ್ತೆ ಹೋಟ್ಲ ಯಾಕೆ ರಾಜ ನೀವು ಗಂಡಸರು ನಮ್ ಹೆಂಗಸರ ಕಷ್ಟ ನಿಮ್ಗೆ ಏನ್ ಅರ್ಥ ಆಗುತ್ತೆ ಓ ಅದಕ್ಕ ಅದಕ್ಕೆ ನಮ್ಮ ಮನೆ ಪಕ್ಕದಲ್ಲಿ ಇದೆ ಅಲ್ಲಿಗೆ ಹೋಗೋಣ ಬೇಡ ಬೇಡ ನಿಮ್ಮನೆ ಬೇಡ ಅಯ್ಯೋ ಆಯ್ತು ಕಣೆ ಹೋಗೋಣ ಅದಕ್ಕೆ ಕೊಡಿತೀಯ ಹೌಸ್ಫುಲ್ ಆಗಿದೆಯಲ್ಲೇ ಅಯ್ಯೋ ಈಗ ಏನ್ರಿ ಮಾಡೋದು ಇನ್ನೇನ್ ಮಾಡೋದು ಮನೆಗೆ ಹೋಗಿ ಮಾಡೋಣ ನಡಿ ಯೋಚನೆ ಮಾಡೋಣ ನಡಿಯ ಗಂಟೆ ಶೋಗೆ ಕತ್ಲಾಗಕ್ ಮುಂಚೆ ಮನೆ ಸೇರ್ಕೋಬೇಕು ಅದೇ ನನ್ ಪ್ರಿನ್ಸಿಪಲ್ ಅದೆಲ್ಲ ನಂಗೆ ಗೊತ್ತಿಲ್ಲ ಇವತ್ ನನ್ ಪಿಕ್ಚರ್ ನೋಡಿ ಮನೆಗ್ ಬರೋದು ಆಗಲ್ಲ 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 ಯೋ ಮುಕ್ಕಣ್ಣ ಹೊಸದಾಗ ಮದ್ವೆ ಆಗಿದ್ಯಾ ನೀನ್ ಹೆಂಡತಿದ ಒಂದ್ ಸಣ್ಣ ಆಸೆ ತೀರ್ಸಕ್ ಆಗಲ್ವಾ ಆರ್ ಗಂಟೆವರೆಗೂ ಇದ್ದು ಫಸ್ಟ್ ಶೋ ಪಿಕ್ಚರ್ ತೋರಿಸ್ಕೊಂಡು ಹೋಗು ಡ್ಯಾನ್ಸ್ ಮಾಡ್ಬೇಡ ರೀ ಹೊಸ್ತಲೆಲ್ಲ ನೋಡ್ತಾರೆ ಸುಮ್ಮನೆ ನಿಂತ್ಕೊಳ ಕರ್ಕೊಂಡು ಹೋಗ್ತಾರೆ ಅಯ್ಯೋ ಚಿನ್ನ ಆ ಪಾತ್ರ ಬರ್ತಿದ್ದಾಗೆ ಕತೆನೆ ಉಲ್ಟ ಆಗೋಯ್ತಲ್ಲೇ ಅಯ್ಯೋ ಸುಮ್ಮನೆ ಇರ್ರಿ ಇಸ್ತ್ರಿ ಏ ಇಸ್ತ್ರಿ ಇಸ್ತ್ರಿ ಪಿಕ್ಚರ್ ಬಿಡ್ತಿದ್ದ ಹಾಗೆ ನಾನು ಮನೆ ತನಕ ಗಾಡಿನ ಕಣ್ಣು ಮುಚ್ಕೊಂಡು ಓಡಿಸ್ತೀನಂತೆ ನೀನು ಹಿಂದೆ ಕೂತ್ಕೊಂಡು ಲೆಫ್ಟ್ ರೈಟ್ ಅಂತ ದಾರಿ ತೋರಿಸ್ತೀನಂತೆ ಏನು ಯಾಕೆ ಕಾಣಲ್ವೇ ಕಾಣಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡ್ರೆ ಏನು ಕಾಣಿಸಲ್ಲ ಅಲ್ವೇನೆ ಏನ್ ಬೇಕಾದ್ರೆ ಮಾಡ್ತೀರಂತೆ ಈಗ ನನ್ನ ಪಿಕ್ಚರ್ ನೋಡಕ್ಬಿಡಿ ಹೌದೌದು ನಾನು ನೋಡ್ಬೇಕು ಅಪ್ಪ ಹಾಗಾದ್ರೂ ಮಾಡಿ ಮನೆ ತಲುಪಿದ್ರೆ ಸಾಕು ನೀವು ನಿಜವಾಗ್ಲೂ ಕಣ್ಣು ಮುಚ್ಕೊಂಡೇ ಓಡಿಸ್ತಾ ಇದ್ದೀರಾ ಕಣ್ಣು ಮುಚ್ಕೊಂಡು ರಸ್ತೆ ಮೇಲೆ ಯಾಕೆ ರೈಲ್ ಕಮ್ಮಿ ಮೇಲೂ ಇಷ್ಟೇ ನೀಟಾಗಿ ಓಡಿಸ್ತೀನಿ ಏನೇ ಅಲ್ಲೋಡ್ರಿ ಎಲ್ಲೇ ಕಾರ್ ಬರ್ತಾ ಇದೆ ನನಗೇನ್ ಕಣ್ ಕಾಣಿಸಲ್ವಾ ಏಯ್ ಕಣ್ಣಿಗೆ ಏನ್ ಇಟ್ಕೊಂಡು ಗಾಡಿ ಓಡಿಸ್ತೀಯಾ ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ ಯಾರಿದು ಪೀಸ್ ಪಿಕ್ಕಪ್ಪ ಹಿಂದೆ ಹುಡುಗಿನ ಕೂರಿಸ್ಕೊಂಡ್ಬಿಟ್ರೆ ರಸ್ತೆನೆ ಕಾಣಲ್ವಾ ನಿಂಗೆ ಕುರುಡ್ ನನ್ ಮಗನೇ ಥೂ ಏಯ್ ನಡೆ ಅವನು ಹೇಗೆ ಹುಡುಗಿ ಇದ್ದಾನೆ ನೋಡ್ರಿ ಹೋಗ್ಲಿ ಬಿಡೆ ನಂಗೆ ಯಾಕೋ ಭಯ ಆಗ್ತಾ ಇದೆ ನೀವು ರಸ್ತೆ ನೋಡ್ಕೊಂಡೇ ಓಡಿಸಿ ಆಗಲ್ವೇ ಯಾಕೆ ಅದು ಯಾಕಾಗಲ್ಲ ಅಂದ್ರೆ ನಾನು ಒಂದ್ಸಲ ತೀರ್ಮಾನ ತಗೊಂಡ್ರೆ ಮುಗೀತು ಅದೇ ನನ್ ಪ್ರಿನ್ಸಿಪಲ್ ತಳ್ಳೆ ಗಾಡಿ ಸ್ಟಾರ್ಟ್ ಆಗ್ಲಿ ತುಂಬಾ ಚೆನ್ನಾಗಿತ್ತು ಊಟ ಮೂರು ದಿವಸ ಊಟ ಮಾಡ್ಬಿಟ್ಟೆ ಏ ಅಲ್ಲಿ ನೋಡ್ರೆ ರಾಮಾಚಾರಿ ಇಲ್ಲೇ ಕೂತಿದ್ದಾನೆ ಹೌದಲ್ಲ ಹೌದಲ್ಲ ಬನ್ನಿ ಬನ್ನಿ ರಾಮಾಚಾರಿ ಒಬ್ಬನೇ ಕೂತ್ಕೊಂಡು ಇಲ್ಲಿ ಏನಪ್ಪಾ ಮಾಡ್ತಾ ಇದೀಯಾ
ನಿಮ್ಮನ್ನೇ ಕಾಯ್ತಾ ಇದ್ದೆ. ಹತ್ ಸರಿ ಊಟ ಮಾಡಕ್ ಯಾಕೆ ಬರ್ಲಿಲ್ಲ? ನಮ್ಮಮ್ಮನ್ ಬಿಟ್ಟು ಊಟ ಮಾಡಲ್ಲ ಅಂತ ನಿಮಗ್ ಗೊತ್ತಿಲ್ವಾ? ಅದಿರ್ಲಿ, ಈ ದೊಡ್ಡವ್ರಾಗೋದಂದ್ರೇನು? ದೊಡ್ಡವ್ರಾಗೋದಾ? ನನಗೆ ಹೇಳೋಕೆ ನಾಚಿಕೆ ಆಗುತ್ತೆ. ಏ ಸಾಕ್ ಸುಂದಿರೆ, ನೀನ್ ಅವಾಗ ಇಷ್ಟಿದ್ದೆ, ಈಗ ಇಷ್ಟುದ್ದ ಬೆಳೆದು ಬಿಟ್ಟಿದ್ಯಾ, ಅದನ್ನೇ ದೊಡ್ಡೋನಾದ ಅಂತ ಹೇಳೋದು? ಏನಿಲ್ಲ, ನಿನ್ನೆವರೆಗೂ ನಾನು ದೊಡ್ಡೋನಾಗೆ ಅಂತ ಯಾರು ಹೇಳಲೇ ಇಲ್ಲ, ಇವತ್ತು ದೊಡ್ಡವ್ರ ಮನೇಲಿ ಆಡ್ ಹೇಳಿದಕ್ಕೆ ದೊಡ್ಡೋನ ಆಗ್ಬಿಟ್ಟಂತೆ. ಹೌದಾ? ಹೌದಪ್ಪ. ಹಾಗಾದ್ರೆ ನಂದಿನಮ್ಮ ಯಾವ್ದ್ರಲ್ಲಿ ದೊಡ್ಡವಳಾದ್ಲು? ಆಡ್ಲಿಲ್ಲ ಮಾಡ್ಲಿಲ್ಲ ಅದೆಲ್ಲ ಹೇಳಿದ್ರೆ ನಿನ್ ತಲೆ ಹತ್ತಲ್ಲ, ನಡಿಯಪ್ಪ ಮನೆಗೆ. ಬರಲ್ಲ. ಯಾಕಪ್ಪ? ಆಹಾ, ನಂದಿನಿಯಮ್ಮ ದೊಡ್ಡವಳಾದ್ಲು ಅಂತ ನೀವೆಲ್ಲ ಸೇರಿ ಆರ್ತಿ ಎತ್ತಿದ್ರೆ, ನಾನ್ ದೊಡ್ಡನಾಗಿದ್ದಕ್ಕೆ ನೀವೆಲ್ಲ ಆರ್ತಿ ಎತ್ತಿದ್ರ, ನನಗ ಆರ್ತಿ ಎತ್ತಿದ್ರೆ ನಾನ್ ಮನೆಗೆ ಬರೋದು. ಅದೇ ನೀನ್ ಹೀಗೆ ಹಠ ಹಿಡಿತೀಯ ಅಂತ ನನಗ್ ಗೊತ್ತು, ಅದಕ್ಕೆ ಮುಂಚೆನೆ ನಾನು ತಯಾರಾಗಿ ಬಂದಿದ್ದೀನಿ. ಏಯ್ ತೆಗಿ, ಬೇಗ ಹಾಕೆ. ಆ ಕಣ್ಣು, ಈ ಕಣ್ಣು, ಗೂಬೆ ಕಣ್ಣು, ಮಾರಿ ಕಣ್ಣು, ಈ ಊರವರೆಲ್ಲಾರು ಕೆಟ್ಟ ಕಣ್ಣು, ಹಾಳಾಗಿ ಹೋಗ್ಲಿ. ನನ್ ಚಿನ್ನ, ನನ್ ರಾಜ, ನನ್ ಬಂಗಾರ. ಆಯ್ತಾ, ಹಾಡಿದ್ದು ಕುಣಿದಿದ್ದು ಎಲ್ಲ. ದೊಡ್ಡ ಮನೆ ಊಟ ಜೋರಾಗಿತ್ತೇನೋ, ಅಮ್ಮನ ಕೈ ತುತ್ತು ಮರ್ತಾಯ್ತಾ? ನಾನೇನ್ ತಿನ್ನಕ್ ಹೋಗಿರ್ಲಿಲ್ಲ, ಹಾಡಕ್ ಹೋಗಿದ್ದೆ ಅಷ್ಟೇ. ಅಮ್ಮ ನೀನ್ ಬಿಟ್ಟು ನಾನು ಯಾವತ್ತಾದ್ರು ಊಟ ಮಾಡಿದ್ದೀನೇನಮ್ಮ? ಅಮ್ಮ ಇವತ್ತು ನಂದಿನಿ ಅಮ್ಮ ಅವ್ರ ಜೊತೆ ನಾನು ದೊಡ್ಡವನಾಗಿದ್ದೀನಿ ಗೊತ್ತಾ? ನಂದಿನಿ ಅವರು ಹಾಡದೆ ದೊಡ್ಡವರಾಗಿದ್ದಾರೆ, ನಾನು ಹಾಡಿ ದೊಡ್ಡವನಾಗಿದ್ದೀನಿ. ಮಾಮ ನಾನು ಹಾಡು ಕೇಳಿ ಎಲ್ಲ ಹೊಗಳಿದ್ರು, ಆರ್ತಿ ಎತ್ತಿದ್ರು, ಇದನ್ನೆಲ್ಲ ನೋಡೋಕೆ ನೀನು ಬರಲೇ ಇಲ್ಲ. ಊರಿನಲ್ಲಿ ನಡೆಯೋ ಎಲ್ಲ ಕಾರ್ಯಕ್ಕೂ ಎಲ್ಲರೂ ಬರ್ತಾರೆ, ನಾನು ಹಾಡು ಕೇಳ್ತಾರೆ ಬೆಂತಾಡ್ತಾರೆ, ಆದರೆ ನೀನು ಮಾತ್ರ ಯಾವುದಕ್ಕೂ ಬರೋದೇ ಇಲ್ಲ ಅಂತ್ಯ. ಕಾರಣ ಕೇಳಿದ್ರೆ ಹೇಳೋದು ಇಲ್ಲ ಅಂತ್ಯ. ಅಮ್ಮ ಎಲ್ಲ ಮಕ್ಕಳ ಜೊತೆ ಅವ್ರವ್ರ ಅಮ್ಮಂದಿರ್ತಾರೆ, ಆದರೆ ನನ್ನ ಜೊತೆ ಮಾತ್ರ ನೀನು ಇರೋದೇ ಇಲ್ಲ ಅಂತ್ಯ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ಗೆ ಹೆಂಗ್ ಅಳು ಬರುತ್ತೆ ಗೊತ್ತಾ? ಶುಭ ಕಾರ್ಯಗಳು ನಡೆಯೋ ಜಾಗಕ್ಕೆ ನಾನು ಬರ್ಕೊಡ್ದು. ಯಾಕೆ? ಇದೆಲ್ಲ ಹೇಳಿದ್ರೆ ನಿನ್ ತಲೆ ಹತ್ತಲ್ಲ. ಹೌದೌದು, ನಿನ್ ತಲೆಗೆ ಹತ್ತಲ್ಲ ಹತ್ತಲ್ಲ ಅಂತ ಹೇಳಿ ಹೇಳಿ ನನ್ನ ತಲೆ ಇಲ್ದವನಂಗೆ ಮಾಡ್ಬಿಟ್ಟೆ. ಅದ್ ಸರಿ, ಹೊಟ್ಟೆ ಹಸಿತಾ, ಊಟ ಹಾಕು ಬಾ. ಹಾ, ಊಟನ? ನೀನ್ ನನ್ ಮಾತು ಕೇಳ್ದೆ ಹೋಗಿದ್ದಕ್ಕೆ ಇವತ್ತು ಒಲೆನೆ ಹಚ್ಚಿಲ್ಲ. ಮಜ್ಜಿಗೆ ಹುಳಿ ವಾಸನೆ ಬರ್ತಾ ಇದೆ. ಅದು ಪಕ್ಕದ ಮನೆಯಿಂದ, ನಿನಗೆ ಇವತ್ತು ಊಟ ಇಲ್ಲ, ಹೋಗು. ಅಮ್ಮ ಅಮ್ಮನ ಕೈ ತುತ್ತು ಬಾಯಿಗೆ ಬರ್ಸೋದು ನನಗೆ ಚೆನ್ನಾಗಿ ಗೊತ್ತು. ಕಾಫಿ ಬೇಕಾ, ಟೀ ಬೇಕಾ, ಹಾಲ್ ಬೇಕಾ, ರಾಗಿ ಮಾಲ್ಟ್ ಬೇಕಾ, ಜ್ಯೂಸ್ ಬೇಕಾ, ಐಸ್ ಬೇಕಾ? ಸ್ಟಾಪ್. ಏನ್ ಬೇಕು ಹೇಳಿಮ್ಮ. ಅಯ್ಯೋ ನನಗದಿಲ್ಲ, ಏನು ಬೇಡ, ನಿನ್ನಿಂದ ನನಗೊಂದು ಕೆಲಸ ಆಗ್ಬೇಕು. ಅಡಿಗೆ ಕೆಲಸ ಒಂದು ಗೊತ್ತು, ಮೆಕ್ಕಿದ್ ಯಾವ್ದು ಟ್ರೈ ಮಾಡಿಲ್ಲ. ಅಯ್ಯೋ ಕೆಲಸ ಅಂದ್ರೆ ಸಹಾಯ. ಸಹಾಯನ? ಸಾಯಂಕಾಲ ಆದ್ರೆ ಯಾವ ಸಹಾಯನೂ ಮಾಡಲ್ಲ. ನಾನು ಹೇಳಿ ಸ್ವಲ್ಪ ಕೇಳ್ತೀಯಾ? ಹೇಳಿದ್ರೆ ತಾನೇ ಕೇಳೋದು, ಹೇಳಿ. ನಾನು ಹೇಳೋ ವಿಷಯ ಯಾರ ಹತ್ರನು ಹೇಳಲ್ಲ ಅಂತ ಭಾಷೆ ಕೊಡು. ಅತ್ತಿಗೆರ್ ಕೇಳಿದ್ರೆ ನಂದಿನಿ ಟಿಫನ್ ಊಟ ಎಲ್ಲ ಆಗೋಯ್ತು ಅಂತ ಹೇಳ್ಬೇಕು. ಯಾಕೆ? ನಾನಿವತ್ತು ಸಂಜೆವರೆಗೂ ರೂಮ್ ನಿಂದ ಆಚೆ ಬರೋದಿಲ್ಲ. ಅಯ್ಯಯ್ಯೋ, ನನ್ನ ಇಂಥ ಇಕ್ಕಟ್ಟಿಗೆ ಸಿಗಿಸ್ಬೇಡಿಮ್ಮ. ಹಾಗಾ? ಹಾಗಾದ್ರೆ ನಾನು ಅಣ್ಣನ ಹತ್ರ ಹೇಳ್ಬೇಕಾಗತ್ತೆ. ಏನಂತ? ಭಾಷೆ ಕೊಡುವಾಗ ಕೈ ಮುಟ್ಟಿದೆ ತಾನೆ, ಭಾಷೆನ ಕಟ್ ಮಾಡ್ತೀನಿ, ಕೈ ಮುಟ್ಟಿದ್ದನ್ನ ಹೇಳ್ತೀನಿ. ಹಾಗೆಲ್ಲ ಹೇಳ್ಬೇಡಿಮ್ಮ, ನೀವ್ ಹೇಳ್ದಾಗ ಕೇಳ್ತೀನಿ. ಯಾವ್ದೇ ಗಂಡ್ಸಾಗ್ಲಿ ನಿಮ್ಮನ್ ಒಂದ್ಸಲ ಕಣ್ಣೆತ್ತಿ ನೋಡ್ದ ಅಂತ ಗೊತ್ತಾದ್ರೂ ಸಾಕು, ತಲೆ ಮೀಸೆ ಎರಡು ಬೋಳಿಸ್ಬಿಡ್ತಾರೆ. ಅಂತದ್ರಲ್ಲಿ
ನಾನಿಷ್ಟೊತ್ತು ನಿಮ್ಮ ಜೊತೆ ಏಕಾಂತವಾಗಿದ್ದೆ ಅನ್ನೋದೇನಾದ್ರೂ ಗೊತ್ತಾಗ್ಬಿಟ್ರೆ ನನ್ನ ತಲೆನ ಕತ್ತರಿಸಿ ಅಡಿಗೆ ಭಟ್ಟನ ಕೈಲಿ ಫ್ರೈ ನಾನೆಲ್ವ ಅಡಿಗೆ ಭಟ್ಟ ಫ್ರೈ ಮಾಡಿ ತಿಂದು ಬಿಡ್ತಾರಮ್ಮ. ಓ ನಾನು ಮೊದ್ಲಿಂದ ಜಾಗ ಖಾಲಿ ಮಾಡೋದು ಒಳ್ಳೇದು. ರಾಮಾಚಾರಿ ಬಂದ್ಯಾ? ನಮ್ಮ ಅಣ್ಣಂದ್ರು ನಿನಗೋಸ್ಕರ ಇಷ್ಟೊತ್ತು ಕಾದಿದ್ ಹೋದ್ರು ಗೊತ್ತಾ? ಯಾಕೆ? ನನ್ನ ನಿನ್ ಜೊತೆ ನದಿ ಹತ್ರ ಕಳ್ಸೋಕೆ. ನದಿ ಹತ್ರಕ? ಹಾ, ಸುತ್ತಾಡ್ಕೊಂಡ್ ಬರೋದಿಕ್ಕೆ. ಸರಿ, ನಾನು ಗಾಡಿ ಕಟ್ತೀನಿ, ನೀವು ಬನ್ನಿ. ಇಲ್ಲ, ಗಾಡಿ ಗಿಡಿ ಎಲ್ಲ ಬೇಡ, ನೀನ್ ಮೇಲ್ ಬಾ ಹೇಳ್ತೀನಿ. ಗಾಡಿ ಬೇಡವಾ? ಸರಿ, ಹಂಗಾದ್ರೆ ನನ್ ಗಾಡಿಯಲ್ಲಿ ಹೋಗೋಣವಾ?